ಎಲ್ರಿಗೂ ನಮಸ್ಕಾರ. ಆಸ್ ಆಫ್ ನೌ ಮಾರ್ಟಿನ್ ಟೀಸರ್ ಬಿಟ್ಟಿರೋದ್ರಿಂದ ನನ್ನ ಜರ್ನಿ ಇನ್ ಮಾರ್ಟಿನ್ ಟೀಸರ್ ತರ ಹೇಳ್ತೀನಿ. ಸಾಂಗ್ ಬಂದಾಗ ಇನ್ನೂ ಸ್ವಲ್ಪ ಅದ್ರ ಡೀಟೇಲ್ಸ್ ಹೇಳಕ್ ಇಷ್ಟಪಡ್ತೀನಿ. ಫ್ಲೈಟ್ದು ಎಪಿಸೋಡ್ ಕೇಳ್ತಾ ಇದ್ರಿ ಎಲ್ಲರೂ, ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ. ಎಸ್, ನಾವೆಲ್ಲರೂ ಒಂದೇ ಫ್ಲೈಟಲ್ಲಿ ಇದ್ವಿ, ಒಂದಷ್ಟು ಇಶ್ಯೂಸ್ ಆಯಿತು, ಎಲ್ಲರೂ ಅದು ತಡ್ಕೊಂಡ್ವಿ. ಬಟ್ ಒಂದೇ ಒಂದು ಇಳಿದಾದ್ಮೇಲೆ ಒಂದು ಅರ್ಥ ಮಾಡ್ಕೋಬೇಕಾಗಿದ್ದು, ಸ್ವಲ್ಪ ಧ್ರುವ ಅವ್ರಿಗೆ ಫ್ಲೈಟ್ ಅಂದ್ರೆ ಭಯ, ಹತ್ತಕ್ಕೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವ್ರಿಗಿರುತ್ತೆ. ಸೊ ಪ್ರತಿ ಸತಿ ಶೇಕ್ ಆದಾಗ ನಾವು ಒಬ್ರಿಗೊಬ್ರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ. ಹಿ ವಾಸ್ ಲೈಕ್, ಮಾಸ್ಟರ್ ಕೂಲ್ ಆಗಿದ್ರೆ ನಾನು ಕೂಲ್ ಆಗಿರ್ತೀನಿ ಅಂತ. ಒಂದ್ ಮೂರ್ನಾಲ್ಕು ಸತಿ ಬಂಪ್ ಆದಾಗ, ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆದಾಗ ಅವ್ರ ಎಕ್ಸ್ಪ್ರೆಷನ್ ಇನ್ನೂ ಗಟ್ಟಿಯಾಗೋಯ್ತು. ಅವ್ರಿಗೆ ನೋಡಿ ನಾನು ಸ್ವಲ್ಪ ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋಣ ಅಂತ ಹೇಳೋ ಅಷ್ಟರಲ್ಲೇ ಎಲ್ಲರೂ ಇಳಿದಾದ್ಮೇಲೆ ಅವ್ರಿಗೆ ಒಂದೇ ಕ್ವೆಶನ್ ಕೇಳಿದೆ. ಸಿ, ದಟ್ ಇಸ್ ವೇರ್ ಐ ಲೈಕ್ ದ ಧ್ರುವ ಅಲಾಟ್. ಏನ್ ಅನ್ಸ್ತು ಧ್ರುವ ಅವ್ರು ನಿಮ್ಗೆ ಅಂದ್ರೆ, ಮಾಸ್ಟರ್ ಐ ವಾಸ್ ನಾಟ್ ರೆಡಿ ಟು ಡೈ ಅಂದ್ರು. ದಟ್ ಇಸ್ ನಾಟ್ ಅನ್ ಈಸಿ ಆನ್ಸರ್. ಅವ್ರು ಹೇಳಿದ ಒಂದೇ ಮಾತು, ನಾನ್ ಸಾಯಕ್ ರೆಡಿ ಇಲ್ಲ ಅಂದ್ರು, ರೆಡಿ ಇರ್ಲಿಲ್ಲ. ಅಂಡ್ ಅದ್ರ ಹಿಂದೆ ಒಂದಷ್ಟು ಡೀಟೇಲ್ ಹೇಳಿದ್ರು ಅವರು, ವಿಚ್ ಐ ರಿಯಲಿ ಲವ್ ಇಟ್. ಮೀನ್ಸ್ ಆ ಮೈಂಡ್ ಸೆಟ್ ಇದೆ ಅಲ್ಲ, ಅದೇ ಇಂಪಾರ್ಟೆಂಟ್. ಅಂಡ್ ದಟ್ ಮೈಂಡ್ ಸೆಟ್ ಓನ್ಲಿ ಸೇವ್ಡ್ ಆಲ್ ಆಫ್ ಅಸ್ ಅಂತ ನನ್ನ ನಂಬಿಕೆ. ಇದು ಒಂದೇ. ಇದ್ರ ಜೊತೆಗೆ ಇದರಲ್ಲಿ ಎರಡು ಸಾಂಗ್ ಮಾಡಿದ್ದೀನಿ, ಸತ್ಯ ಹೆಗಡೆ ಅವರು, ಧ್ರುವ ಸರ್ ಅವರು, ಅರ್ಜುನ್ ಸರ್ ಅವರು, ಉದಯ್ ಸರ್ ಅವ್ರಿಗೂ, ನಾಲ್ಕು ಜನಕ್ಕೂ ಮ್ಯೂಸಿಕಲ್ ಹಿಟ್ ಜರ್ನಿ ಇದೆ. ಎಲ್ಲರೂ ಅವ್ರವ್ರು ಇಂಡಿವಿಜುವಲಿ ಅವ್ರು ಏನೇನು ಸಿನಿಮಾ ಮಾಡಿದ್ದಾರೆ, ನಾನು ಜೊತೆಗೆ ವರ್ಕ್ ಮಾಡಿರೋ ಬಿಟ್ಟು ಎಲ್ರಿಗೂ ಒಂದು ಮ್ಯೂಸಿಕಲ್ ಜರ್ನಿ ಇದೆ, ಸಕ್ಸಸ್ ಇದೆ. ನಂದು ಏನಾಗೋಯ್ತು ಅಂದರೆ, ವಿತ್ ಅನ್ ಆಪರ್ಚುನಿಟಿ, ಐ ಆಮ್ ಆಲ್ಸೋ ವರ್ಕಿಂಗ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಧ್ರುವ ಸರ್ ಮತ್ತು ಉದಯ್ ಸರ್ ಆಲ್ಸೋ, ಬಚ್ಚನ್ ಆದಮೇಲೆ ಇದೇ ಮಾಡ್ತಾ ಇರೋದು. ಮೋರ್ ದೆನ್ ಅನ್ ಆಪರ್ಚುನಿಟಿ, ಇಟ್ ವಾಸ್ ಅ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಾವು ಯಾವುದೇ ಸಿನಿಮಾ ಮಾಡೋಕ್ಕೆ ಹೋದರೂ ನನ್ನ ಪ್ರೆಸೆನ್ಸ್ನಲ್ಲಿ ಫೀಲ್ ಮಾಡಿಸ್ಬೇಕು ಅನ್ನೋದು ಯಾವತ್ತೂ ಕಾಯ್ತಾ ಇರ್ತೀನಿ ವಿನಃ ಇದಕ್ಕೆ ಹೆಂಗ್ ಡಾಮಿನೇಟ್ ಮಾಡೋಣ ಅನ್ನೋದು ಬರಲ್ಲ. ಬಟ್ ಅನ್ನ ಪ್ರೆಸೆನ್ಸ್ ಫೀಲ್ ಮಾಡಬೇಕು, ಆ ಆಪರ್ಚುನಿಟಿ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಏನು ಬಂತು, ಐ ಆಮ್ ಹ್ಯಾಪಿ. ಆಸ್ ಎ ಟೆಕ್ನಿಷಿಯನ್ ನನಗೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು ಆ ಡೆಫಿನೆಟ್ಲಿ ನಾವು ರೀಚ್ ಆಗಿದ್ದೀವಿ ಅಂತ ಆಸ್ ಎ ಟೀಮ್ ಅನ್ಕೊಂಡಿದ್ದೀನಿ. ಆ್ಯಂಡ್ ವಾಟ್ ಪೀಪಲ್ ವಿಲ್ ಸಿ, ದೇ ವಿಲ್ ಡೆಫಿನೆಟ್ಲಿ ಲವ್ ಇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಸ್ ಆಫ್ ನೌ. ಸಾಂಗ್ ಟೀಮ್ ರಿಲೀಸ್ ಮಾಡುತ್ತೆ, ಅವಾಗವಾಗ ಅದ್ರ ಡೀಟೇಲ್ ಮಾತಾಡ್ಕೊಂಡು ಹೋಗೋಣ. ಸೊ ದಟ್ಸ್ ಇಟ್ ಆಸ್ ಆಫ್ ನೌ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.